ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 2,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಡ್ತೀರಿ ಗಾಡಿನ? ಫೈನಲ್ ಬಂದ್ಬಿಟ್ಟು 4,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,80,000 ಫೈನಲ್ ಮಾಡ್ಕೊಡ್ತೀರಾ? 2015 ಮಾಡೆಲ್ ಕೊಡ್ತಾ ಇದೀನಿ ಸರ್. ಸರ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಒರಿಜಿನಲ್ ಗಾಡಿಗೆ ಬಂದ್ಬಿಟ್ಟು ನಿಮ್ಗೆ 12,50,000 ಇದೆ. ಇದು ಶೋರೂಮ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗಿರೋದಕ್ಕೆ ಕಸ್ಟಮರ್ ಬಂದ್ಬಿಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ. 8,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 8,5,00,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫೈನಲ್ ಬಂದ್ಬಿಟ್ಟು 10,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 10,50,000 ಫೈನಲ್ ಮಾಡ್ಕೊಡ್ತೀರಾ? 12 ಸಿಂಗಲ್ ಓನರ್ ಸರ್ ಇದು. ಫೈನಲ್ ಬಂದ್ಬಿಟ್ಟು 10,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 10,50,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. BMW X5 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಹಾಯ್ ಎಲ್ಲರಿಗೂ, ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ನಾವಿವತ್ತು ಕನಕಪುರ ಮೇನ್ ರೋಡ್ ಕೋಣಂಕುಂಟೆ ಕ್ರಾಸ್ ಪಿಲ್ಲರ್ ನಂಬರ್ 165 ಹತ್ರ ಇರುವ ಹೌಸ್ ಆಫ್ ಕಾರ್ಸ್ನಲ್ಲಿ ಇದ್ದೀವಿ. ಸೊ ಪ್ರತಿ ತಿಂಗಳು ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತೀವಿ, ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇರುತ್ತೆ. ಹಾಗೆ ನಾನು ಕೂಡ ಈ ಶೋರೂಮ್ ನಲ್ಲಿ 2 ತಿಂಗಳಿಂದ ಒಂದು ವೆಹಿಕಲ್ ಕೂಡ ತಗೊಂಡಿದ್ದೆ. ಹಾಗೆ ಈ ಶೋರೂಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಕಾರ್ ಸಿಗುತ್ತೆ, ಹಾಗೆ ಜರ್ಮನ್ ಕಾರ್ಸ್, ವೋಕ್ಸ್ ವ್ಯಾಗನ್ಸ್ ಕೂಡ, ಆಡಿ ಗಾಡಿಗಳು ಸಾಕಷ್ಟು ಇರುತ್ತೆ ಯಾವಾಗಲೂ ಕೂಡ. ಸೊ ಇವತ್ತು ಯಾವ ಗಾಡಿಗಳಿದೆ, ಏನು ಪ್ರೈಸ್ ಇದೆ, ಹಾಗೆ ಎಷ್ಟು ಗಾಡಿಗಳಿದೆ ಎಲ್ಲ ತಿಳ್ಕೊಂಬರೋಣ. ಹಾಗೆ ನಮ್ಮ ಜೊತೆ ಇವತ್ತು ಸಮೀರ್ ಭಯ್ಯ ಇದ್ದಾರೆ. ಭಯ್ಯ ನಮಸ್ತೆ ನಮ್ಮ ಚಾನಲ್ಗೆ. ಸೊ ಇವತ್ತು ಎಷ್ಟು ಗಾಡಿಗಳಿದೆ ಸರ್? 20-25 ವೆಹಿಕಲ್ಸ್ ಇದೆ ಸರ್ ಇವತ್ತು. 20-25 ಗಾಡಿಗಳಿದೆ. ಸೆಡಾನ್ ಕಡಿಮೆ ಇದೆ, ಹ್ಯಾಚ್ ಬ್ಯಾಗ್ ಜಾಸ್ತಿ ಇದೆ ಸರ್. ಹ್ಯಾಚ್ ಬ್ಯಾಗ್ ಗಾಡಿಗಳು ಇವತ್ತು ಜಾಸ್ತಿ ಇದೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇವತ್ತು? ಪ್ರೈಸ್ ಬಂದ್ಬಿಟ್ಟು 235 ಇಂದ ಸ್ಟಾರ್ಟ್ ಆಗುತ್ತೆ ಇವತ್ತು. ಓಕೆ. ಅಪ್ಟು ಬಂದ್ಬಿಟ್ಟು 11 ಲ್ಯಾಕ್ಸ್ ವರೆಗೆ ಇದೆ. ಈ ಸತಿ ಏನ್ ಆಫರ್ ಕೊಡ್ತಾ ಇದೀರಾ ಸರ್? ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಓಕೆ. ಶೋರೂಮ್ ಸರ್ವಿಸ್ ಫ್ರೀ ಕೊಡ್ತೀನಿ. ಆಫರ್ ಅನ್ನೋದು ಏನಿದೆ, ಶೋರೂಮ್ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ನೀವೇ ಯೂಸ್ ಮಾಡಿದೀರಾ, ನಾವು ಕೊಟ್ಟಿರೋ ಗಾಡಿ ಏ ತರ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಹೌದು, ಗಾಡಿ ತುಂಬಾ ಚೆನ್ನಾಗಿದೆ, ಈಗಲೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಕೂಡ ಬಂದಿಲ್ಲ, ಒಳ್ಳೆ ಕ್ವಾಲಿಟಿ ಕಾರ್ಸ್ ಕೊಡ್ತಾರೆ. ಹೌದು ಸರ್, ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ಕೊಡ್ತೀನಿ, ಕ್ವಾಲಿಟಿ ಕಾರ್ ತರ್ತೀನಿ ಸರ್. ಸೊ ಫ್ರೆಂಡ್ಸ್, ತಡ ಮಾಡದಲ್ಲ ಯಾವ ಗಾಡಿಗಳಿದೆ, ಏನೇನು ಪ್ರೈಸಿಂಗ್ ಇದೆ ಎಲ್ಲ ಫಾಸ್ಟ್ ಆಗಿ ತಿಳ್ಕೊಂಬರೋಣ, ಬನ್ನಿ. ಸೊ ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ಹ್ಯುಂಡೈ ವರ್ನಾ ಇದೆ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರ್ಬೋದು, ಹ್ಯಾಪಿ ಕಸ್ಟಮರ್ಸ್ ಅಂತೇಳಿ ಹೊಸ ಬೋರ್ಡ್ ಮಾಡಿಸಿದ್ದೀರಾ. ನೀವು ಇದ್ದೀರಾ ನೋಡಿ ಭಾಯ್ ಅದರಲ್ಲಿ. ಓಕೆ, ಇಲ್ಲಿ ಕಾಣಿಸ್ತಾ ಇದ್ದೀನಲ್ಲ. ಹೌದು ಭಾಯ್. ಹಾಂ. ಸೊ ಇಷ್ಟು ಜನ, ಇದಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಪರ್ಚೇಸ್ ಮಾಡಿರ್ತಾರೆ. ಹೌದು. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. 2011 ಇದು, ಸೆಕೆಂಡ್ ಓನರ್ ವೆಹಿಕಲ್, 1,18,000 ಡ್ರೈವನ್ ಆಗಿದೆ ಸರ್. ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಡೀಸೆಲ್ ಆಟೋಮ್ಯಾಟಿಕ್ SX ಆಪ್ಷನಲ್ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದು. ಓಕೆ. ಸೊ ಕಲರ್ ಕೂಡ ಚೆನ್ನಾಗಿದೆ, ಪರ್ಪಲ್ ಕಲರ್ ಸರ್. ಓಕೆ. ಫುಲ್ಲಿ ಟಾಪ್ ಎಂಡ್ ಇದು, ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುತ್ತೆ, ಡೀಸೆಲ್ ವೇರಿಯಂಟ್ ಇದು. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ ನಿಮಗೆ, ಕಂಪನಿ ಅಲಾಯ್ಸ್ ಬರುತ್ತೆ, 80% ಟೈರ್ ಇದೆ ಸರ್, ಫಾಗ್ ಲೈಟ್ಸ್ ಬರುತ್ತೆ ನಿಮಗೆ. ಇದು ಮೈಲೇಜ್ ಎಷ್ಟು ಬರುತ್ತೆ ಡೀಸೆಲ್ ಆಟೋಮ್ಯಾಟಿಕ್? ಡೀಸೆಲ್ ಆಟೋಮ್ಯಾಟಿಕ್ ಅಲ್ಲಿ 14 ಬರುತ್ತೆ ನಿಮಗೆ, ಸಿಟಿ ಒಳಗಡೆ ಹೈವೇ ಬಂದ್ಬಿಟ್ಟು 16 ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,95,000 ಕೋಟಿಂಗ್ ಪ್ರೈಸ್. ಓಕೆ. ಫೈನಲ್ ಬಂದ್ಬಿಟ್ಟು 4,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,55,000 ಫೈನಲ್ ಮಾಡ್ಕೊಡ್ತೀರಾ? ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, 1,18,000 ರೆಕಾರ್ಡೆಡ್ ಸರ್ವಿಸ್ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಕೊರಲ್ ಆಲ್ಟಿಸ್ ನೋಡೋರಿಗೆ ಅದು ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2009 ಥರ್ಡ್ ಓನರ್ ವೆಹಿಕಲ್ ಇದು, ಪೆಟ್ರೋಲ್ ಇದು, ಕೊರಲ್ ಆಲ್ಟಿಸ್. ಓಕೆ. ಜಿ ವೇರಿಯಂಟ್ ಇದು. 1.8 ಲೀಟರ್ ಇಂಜಿನ್ ಬರುತ್ತೆ ಸರ್. ಎಷ್ಟು ಓಡಿದೆ ಗಾಡಿ ಇದು ಸರ್? 1 ಲ್ಯಾಕ್ ಡ್ರಿವನ್ ಆಗಿದೆ ಸರ್. 1 ಲಕ್ಷ ಓಡಿದೆ ಸರ್. ಇದ್ರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಫ್ಯೂಚರ್ಸ್ ಬಂದ್ಬಿಟ್ಟು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫೋಗರು ಬರುತ್ತೆ ಸರ್, ಲೆದರ್ ಕಂಪನಿ ಅಪೋಸ್ಟಿ ಬರುತ್ತೆ ನಿಮಗೆ. ಓಕೆ. ಸೊ ಹಾಗೆ ಮ್ಯಾಗ್ನಸ್ ಕೂಡ ಇದೆ. 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಸರ್ ಇದು, ಜಿ ವೇರಿಯಂಟ್. ಸೊ ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾರೆ ಈ ಗಾಡಿಗೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,55,000 ಕೋಟಿಂಗ್ ಪ್ರೈಸ್. ಫೈನಲ್ ಬಂದ್ಬಿಟ್ಟು ಓಕೆ 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,25,000 ಕೊಡ್ತೀರಾ ಸರ್? ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2015 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 1 ಲ್ಯಾಕ್ ಡ್ರಿವನ್ ಆಗಿದೆ. ಓಕೆ. ವೆಂಟೋ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಹ್ಮ್. ಡೀಸೆಲ್. ಓಕೆ. ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಕಂಪನಿ ಲೆದರ್ ಅಪೋಸ್ಟಿ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಸೊ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್ ಇದೆ. ಹೌದು ಸರ್, ಟಾಪ್ ಎಂಡ್ ಹೈಲೈನ್ ಸರ್ ಇದು. ಓಕೆ. ಸೊ ಹಾಗೆ ಗಾಡಿಯಲ್ಲಿ ಎಕ್ಸ್ಟ್ರಾ ಮ್ಯಾಗ್ವೀಲ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಸರ್. ಆಫ್ಟರ್ ಆಲ್ ವೀಲ್ಸ್ ಹಾಕ್ಸಿದ್ದಾರೆ ಸರ್. ಸರ್, ಹಾಗೆ ಮೈಲೇಜ್ ಎಷ್ಟು ಬರುತ್ತೆ ಗಾಡಿ ಸರ್? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು ನಿಮಗೆ 18 ಸಿಗುತ್ತೆ ಸರ್. 18 ತನಕ ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ನಿಮಗೆ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 545 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 4,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,80,000 ಫೈನಲ್ ಮಾಡ್ಕೊಡ್ತೀರಾ? 2015 ಮಾಡೆಲ್ ಕೊಡ್ತಾ ಇದೀನಿ ಸರ್.
ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮದೇ ಒಂದು i20 ಇದೆ ಸರ್, ಇದ್ರೂ ಡೀಟೇಲ್ಸ್ ಸರ್. 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇದೆ, ಸ್ಪೋರ್ಟ್ಸ್ ಓಕೆ, 70,000 ಡ್ರಿವನ್ ಆಗಿದೆ ಸರ್, 70,000 ಓಡಿದೆ. ಹೌದು ಸರ್. ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ನಿಮಗೆ ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಇದು ಸಿಸ್ಟಮ್ ಇದೆ ಸರ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಓಕೆ, ಸೊ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ. ಹೌದು ಸರ್. ಓಕೆ, ಹಾಗೆ ಗಾಡಿಯಲ್ಲಿ ಮ್ಯಾಗ್ ವೀಲ್ಸ್ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್, ಕಂಪನಿ ಅಲಾಯ್ಸ್ ಬರುತ್ತೆ, ಕೇಸ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಸೊ ಪೆಟ್ರೋಲ್ ವೆಹಿಕಲ್ ಮೈಲೇಜ್ ಒಂದು 14-15 ಬರ್ಬೋದಲ್ವಾ? ಸಿಟಿ ಒಳಗಡೆ 1.2 liter ಇಂಜಿನ್ ಬರುತ್ತೆ ಇದರಲ್ಲಿ, ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 440 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,40,000 ಫೈನಲ್ ಮಾಡ್ಕೊಳ್ತೀರಾ? ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮದೇ ಒಂದು ಫೋರ್ಡ್ ಫಿಗೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಇದು, 80,000 ಡ್ರಿವನ್ ಆಗಿದೆ ಸರ್. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಈ ಗಾಡಿಯಲ್ಲಿ? ಸಿಂಗಲ್ ಓನರ್ ವೆಹಿಕಲ್ ಸರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್, ಎರಡು ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಈ ಮಾರುತಿ ಸುಜುಕಿ ಗಾಡಿ ತಗೋಬದಲು ಈ ಗಾಡಿ ತಗೋಬಹುದು ಅಂತ? ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್, ಒಳ್ಳೆ ಗಟ್ಟಿ ಗಾಡಿ, ಹಾಗೆ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ ವೆಹಿಕಲ್. ಹೌದು ಸರ್. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,55,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,25,000 ಫೈನಲ್ ಮಾಡ್ಕೊಡ್ತೀರಿ ಗಾಡಿನ? ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮದೇ ಒಂದು ಶೆವರ್ಲೆಟ್ ಕ್ರೂಸ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಶೆವರ್ಲೆಟ್ ಕ್ರೂಸ್ ಇದು, ಓಕೆ, ಡೀಸೆಲ್ LTZ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 2011 ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ, 60,000 ಡ್ರಿವನ್ ಆಗಿದೆ ಸರ್. ಬರೀ 60,000 ಓಡಿದ್ಯಾ? ಹೌದು ಸರ್. ಬಟ್ ಓನರ್ಸ್ ಯಾಕೆ ಜಾಸ್ತಿ ಆಗಿದೆ? ಹೌದು, ಕಂಪನಿ ಟು ಇಂಡಿವಿಜುವಲ್ ಸರ್, ಇನ್ನೊಬ್ರು ಕಸ್ಟಮರ್ ಯೂಸ್ ಮಾಡಿದ್ದಾರೆ ಸರ್. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಸರ್ ಫೀಚರ್ಸ್ ಬಂದ್ಬಿಟ್ಟು ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ವಿತ್ ಸನ್ರೂಫ್ ಬರುತ್ತೆ ಸರ್, ಇದೆಲ್ಲ ಕಂಪನಿ ಲೆದರ್ ಅಪೋಸ್ಟಿ ಬರುತ್ತೆ ಸರ್. ಸೊ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಇದೆ? ಹೌದು ಸರ್, ಫುಲ್ಲಿ ಟಾಪ್ ಎಂಡ್ LTZ. ಸೊ ಪ್ರತಿ ವಿಡಿಯೋದಲ್ಲೂ ನಿಮ್ಮ ಹತ್ರ 2 liter ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, ಪ್ರತಿ ವಿಡಿಯೋದಲ್ಲೂ ನಿಮ್ಮ ಹತ್ರ ಒಂದು 3-4 ಗಾಡಿ ಇದ್ದೇ ಇರುತ್ತೆ ಕ್ರೂಸ್. ಹೌದು ಸರ್. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಈ ಗಾಡಿಗೆ? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 4 lakh ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4 lakh ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮದೇ ಒಂದು ಹೋಂಡಾ ಸಿಟಿ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ 2010 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, ಹೋಂಡಾ ಸಿಟಿ ಪೆಟ್ರೋಲ್ VMT ಸರ್ ಇದು. ಓಕೆ, ಸೊ ಎಷ್ಟು ಓಡಿದೆ ಗಾಡಿ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 69,000 ಡ್ರಿವನ್ ಆಗಿದೆ ಸರ್. 69,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಸರ್ ಲೆದರ್ ಅಪೋಸ್ಟಿ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ನಿಮಗೆ, ಎಸಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಗಾಡಿ ಇಂಟೀರಿಯರ್ ಕೂಡ ನೋಡ್ತಿರಬಹುದು. ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 365 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,65,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ i20 ಹುಡುಕೋರಿಗೆ ಪೆಟ್ರೋಲ್ i20 ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ 2013 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಇದು, ಸೆಕೆಂಡ್ ಓನರ್ 82,000 ಡ್ರಿವನ್ ಆಗಿದೆ, ಸ್ಪೋರ್ಟ್ಸ್ ಸರ್ ಇದು. ಎರಡನೇ ಓನರ್ 82,000 ಓಡಿದೆ ಗಾಡಿ? ಹೌದು ಸರ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಓಕೆ, ಹಾಗೆ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫೋಗರ್ ಬರುತ್ತೆ ನಿಮಗೆ. ಓಕೆ, 1.2 liter ಪೆಟ್ರೋಲ್ ಇಂಜಿನ್ ಸರ್ ಇದು, ಕಂಪನಿ ಅಲಾಯ್ಸ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ ಇದು ಕೂಡ? ಹೌದು ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 4,40,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,40,000 ಫೈನಲ್ ಮಾಡ್ಕೊಡ್ತೀರಾ? 4,40,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಪೋಲೋ ಕೇಳೋರಿಗೆ ಪೋಲೋ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ 2011 ಸೆಕೆಂಡ್ ಓನರ್ ವೆಹಿಕಲ್ ಇದು, 84,000 ಓಡಿದೆ ಸರ್ ಪೆಟ್ರೋಲ್ ಇದು, 1.2 liter ಇಂಜಿನ್ ಬರುತ್ತೆ. ಓಕೆ, ಟ್ರೆಂಡ್ ಲೈನ್ ಸರ್ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಟ್ರೆಂಡ್ ಲೈನ್ ಅಲ್ಲಿ? ಸರ್ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಓಕೆ, ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ಗಾಡಿಯಲ್ಲಿ? ಹೌದು ಸರ್. ಸೊ ಪೋಲೋ ಪ್ರಿಯರ್ ತುಂಬಾ ಜನ ಇದ್ದಾರೆ, ಲೋ ಬಜೆಟ್ ಅಲ್ಲಿ ಪೋಲೋ ನೋಡೋರಿಗೆ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 350 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3.5 lakh ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ? 11 ಸೆಕೆಂಡ್ ಓನರ್ ವೆಹಿಕಲ್, 85,000 ಡ್ರಿವನ್ ಸರ್. ಫ್ರೆಂಡ್ಸ್ ಹಾಗೆ ನಮ್ಮದೆ ಮತ್ತೊಂದು ಶೆವರ್ಲೆಟ್ ಕ್ರೂಸ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಶೆವರ್ಲೆಟ್ ಕ್ರೂಸ್ LTZ ಆಟೋಮ್ಯಾಟಿಕ್ ಇದು. ಓಕೆ, 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, 75,000 ಡ್ರಿವನ್ ಆಗಿದೆ, ಡೀಸೆಲ್ ಆಟೋಮ್ಯಾಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದರಲ್ಲಿ LTZ. ಸೊ ಆಗ್ಲೇ ನೋಡಿದ್ ಮ್ಯಾನುವಲ್, ಇದು ಆಟೋಮ್ಯಾಟಿಕ್ ವೇರಿಯಂಟ್. ಹೌದು ಸರ್. ಸೊ ಇದಕ್ಕೂ ಕೂಡ ಸನ್ರೂಫ್ ಎಲ್ಲ ಇದೆ ವೆಹಿಕಲ್? ಹೌದು ಸರ್. ಸೊ ಗಾಡಿ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಸೇಮ್ ಆ ಗಾಡಿ ನೋಡಿದ್ರಲ್ಲ ಅದೇ ರೀತಿ ಇದೆ, ಬಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದು. ಸೊ ಅದಕ್ಕೂ ಇದಕ್ಕೂ ಏನು ಮೈಲೇಜ್ ಡಿಫ್ರೆನ್ಸ್ ಆಗ್ಬೋದು ಸರ್? 2 difference ಬರುತ್ತೆ ಸರ್, 2 kilometer ಡಿಫ್ರೆನ್ಸ್ ಬರುತ್ತೆ. ಹೌದು ಸರ್. ಓಕೆ, ಪ್ರೈಸ್ ಏನು ಹೇಳ್ತಾ ಇರೋ?
ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್ ಫೈನಲ್ ಬಂದ್ಬಿಟ್ಟು ನಿಮಗೆ 4 lakhs ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4 lakhs ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಫಿಗೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2011 ಮಾಡೆಲ್ ಇದು, ಡೀಸೆಲ್ ಸರ್ ಇದು. ಓಕೆ, ಥರ್ಡ್ ಓನರ್ ವೆಹಿಕಲ್. ಥರ್ಡ್ ಓನರ್ ಆಗಿದೆ ಇದು? ಹೌದು ಸರ್. ಎಷ್ಟು ಓಡಿದೆ ಗಾಡಿ ಇದು ಸರ್? 88,000 ಡ್ರಿವನ್ ಆಗಿದೆ ಸರ್, ಡೀಸೆಲ್. 88,000 ಓಡಿದೆ ವೆಹಿಕಲ್? ಹೌದು ಸರ್. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಇದರಲ್ಲಿ ಸರ್? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸೊ ಶೋರೂಮ್ ಇಂದ ಏನೇನು ಬಂದಿದೆ ಅದೇ ಇದೆ ವೆಹಿಕಲ್ ಅಲ್ಲಿ? ಹೌದು ಸರ್. ಸೊ ಹಾಗೆ ಏರ್ ಬ್ಯಾಗ್ ABS ಕೂಡ ಇದೆ ಇದರಲ್ಲಿ? ಹೌದು ಸರ್. ಓಕೆ, ಪ್ರೈಸ್ ಏನು ಹೇಳ್ತೀರಾ ಈ ಗಾಡಿಗೆ ಸರ್? ಪ್ರೈಸ್ ಬಂದ್ಬಿಟ್ಟು 245 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 225 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 2,25,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್, ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ ಇದು. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು i10 ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2011 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ, ಪೆಟ್ರೋಲ್ 1.2 liter ಇಂಜಿನ್ ಬರುತ್ತೆ ನಿಮಗೆ. ಜಸ್ಟ್ 53,000 ಓಡಿದೆ ಸರ್ ರೆಕಾರ್ಡೆಡ್, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಬರೀ 53,000 ಓಡಿದೆ ವೆಹಿಕಲ್? ಹೌದು ಸರ್. ಬಟ್ ಓನರ್ಸ್ ಮಾತ್ರ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಈ ಗಾಡಿಗೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,85,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 265 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 2,65,000 ಫೈನಲ್ ಮಾಡ್ಕೊಡ್ತೀರಾ? ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಮತ್ತೊಂದು ಪೋಲೋ ಇದೆ, ವೈಟ್ ಕಲರ್ ಸರ್, ಇದ್ರ ಡೀಟೇಲ್ಸ್ ಸರ್? 2015 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, 70,000 ಡ್ರಿವನ್ ಆಗಿದೆ. GT TSI ಸರ್, ಪೆಟ್ರೋಲ್ ಬಿಟ್ ಟರ್ಬೋ ಬರುತ್ತೆ ಇದು, DSG ಗೇರ್ ಬಾಕ್ಸ್ ಬರುತ್ತೆ, 7 speed. ಓಕೆ, ಸೊ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಓಕೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ಎಸಿ. ಆಟೋಮ್ಯಾಟಿಕ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್, ಆಟೋಮ್ಯಾಟಿಕ್ DSG ಗೇರ್ ಬಾಕ್ಸ್ ಬರುತ್ತೆ. ಪೋಲೋ ಆಟೋಮ್ಯಾಟಿಕ್ ವೇರಿಯಂಟ್ ಅಂದ್ರೆ ರೇರ್ ವೆಹಿಕಲ್. ಹಾಗೆ GT TSI ಸರ್ ಇದು, ತುಂಬಾ ಜನ ಯೂತ್ಸ್ ಹುಡುಕ್ತಾ ಇರ್ತಾರೆ GT TSI ವಿತ್ ಆಟೋಮ್ಯಾಟಿಕ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್ ಇದಕ್ಕೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,45,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 5,95,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,95,000 ಫೈನಲ್ ಮಾಡ್ಕೊಡ್ತೀರಾ? ಸಿಂಗಲ್ ಓನರ್ ವೆಹಿಕಲ್ ಸರ್. ಏನಾದ್ರು ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ಇಲ್ಲ ಸರ್, ವಿತ್ ಒಂದು ಶೋರೂಮ್ ಸರ್ವಿಸ್ ಫ್ರೀ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಮತ್ತೊಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2013 ಮಾಡೆಲ್, ಸಿಂಗಲ್ ಓನರ್ ಡೀಸೆಲ್ ವೆಂಟೋ ಇದು. ಓಕೆ, ಜಸ್ಟ್ 95,000 ಡ್ರಿವನ್ ಆಗಿದೆ ಸರ್ ಇದು. ಓಕೆ, ಸೊ ಗಾಡಿ ಹಾಗೆ ಪಳಪಳ ಅಂತ ಹೊಳಿತಾ ಇದೆ ಗಾಡಿ. ಹೌದು ಸರ್. ಸೊ ಏನೇನ್ ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್? ಫೀಚರ್ಸ್ ಬಂದ್ಬಿಟ್ಟು ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಅಪೋಸ್ಟಿ ಬರುತ್ತೆ, ಕಂಪನಿ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ, 1.6 liter ಡೀಸೆಲ್ ಇಂಜಿನ್ ಬರುತ್ತೆ ಸರ್, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಕಂಪನಿ ಅಲಾಯ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಗಾಡಿ ಕೂಡ ನೋಡೋಕೆ ತುಂಬಾ ನೀಟ್ ಆಗಿದೆ, ಹಾಗೆ ಕ್ಲಾಸಿಯಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಪ್ರೈಸ್ ಏನ್ ಹೇಳ್ತಾರೆ ಈ ಗಾಡಿಗೆ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 4,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ, ವಿತ್ ಒಂದು ಶೋರೂಮ್ ಸರ್ವಿಸ್ ಫ್ರೀ ಕೊಡ್ತೀನಿ ಸರ್. 4,50,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಶೋರೂಮ್ ಸರ್ವಿಸ್ ಫ್ರೀ? ಒಂದು ಹೌದು ಸರ್, 2013 ಸಿಂಗಲ್ ಓನರ್, ಜಸ್ಟ್ 95,000 ಡ್ರಿವನ್ ಆಗಿದೆ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಫೋರ್ಡ್ ಎಕೋಸ್ಪೋರ್ಟ್ ಇದೆ, ಅದರಲ್ಲೂ ಕೂಡ ಸನ್ ರೂಫ್ ಕೂಡ ಇದೆ ಈ ಗಾಡಿಯಲ್ಲಿ ಸರ್. ಇದು ಟೈಟಾನಿಯಂ ಪ್ಲಸ್ ಎಸ್ ಇದು, ಇದು ಬಂದ್ಬಿಟ್ಟು ಕಸ್ಟಮರ್ ಸರ್ ಪಾರ್ಕ್ ಅಂಡ್ ಸೆಲ್ ಗೆ ಬಂದಿರೋದು. ಇದು 2020 ಮಾಡೆಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, ಜಸ್ಟ್ 15,000 ಡ್ರಿವನ್ ಆಗಿದೆ ಸರ್, ಡೀಸೆಲ್ ಮ್ಯಾನುವಲ್ ಸರ್ ಇದು. ಟೈಟಾನಿಯಂ ಎಸ್ ಅಂತ ಹೇಳಿ? ಹೌದು ಸರ್, ಟೈಟಾನಿಯಂ ಎಸ್ ಇದು. ಓಕೆ, ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ ರೂಫ್ ಬರುತ್ತೆ. ಏನೇನು ಫೀಚರ್ಸ್ ಇದೆ ಸರ್ ಗಾಡಿಯಲ್ಲಿ? ಫೀಚರ್ಸ್ ಬಂದ್ಬಿಟ್ಟು ನಿಮಗೆ 6 airbags ಬರುತ್ತೆ ನಿಮಗೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಇದರಲ್ಲಿ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಸೊ ಹಾಗೆ ನೀವು ನೋಡ್ತಿರ್ಬೋದು ಸನ್ ರೂಫ್ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್, ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ಓಕೆ, ಸೊ ಏನಾದ್ರು ಪ್ರಾಬ್ಲಮ್ ಇದೆಯಾ ವೆಹಿಕಲ್ ಅಲ್ಲಿ ಸರ್? 2 doors, 1/4 panel ಫ್ರಂಟ್ ಪೋರ್ಷನ್ ಶೋರೂಮ್ ಅಲ್ಲೇ ರೆಡಿ ಮಾಡಿಸಿದ್ದಾರೆ ಸರ್. ಓಕೆ ಸರ್, ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಒರಿಜಿನಲ್ ಗಾಡಿಗೆ ಬಂದ್ಬಿಟ್ಟು ನಿಮ್ಗೆ 12,50,000 ಇದೆ. ಇದು ಶೋರೂಮ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗಿರೋದಕ್ಕೆ ಕಸ್ಟಮರ್ ಬಂದ್ಬಿಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ, 8,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 8.5 lakh ಫೈನಲ್ ಮಾಡ್ಕೊಡ್ತಾರೆ? ಹೌದು ಸರ್. ಏಪ್ರೋನ್ ಏನಾದ್ರು ಹೊಡ್ತಾ ಬಿದ್ದಿದೆ ಸರ್? 100% ಫ್ರೀನೇ ಸರ್, ಏಪ್ರೋನ್ 100% ಆಕ್ಸಿಡೆಂಟ್ ಫ್ರೀ ಸರ್. ಜಸ್ಟ್ ಡೋರ್ಸ್, ಬ್ಯಾನೆಟ್, ಬಂಪರ್, 2 doors, 1/4 panel ಬಾನೆಟ್, ಬಂಪರ್. ಹೌದು ಸರ್, ಬಂಪರ್. ಫ್ರೆಂಡ್ಸ್, ಹಾಗೆ BMW ನೋಡೋರಿಗೆ ಬ್ಲಾಕ್ ಬ್ಯೂಟಿ BMW ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2012 ಸಿಂಗಲ್ ಓನರ್ ವೆಹಿಕಲ್ ಇದು, ಜಸ್ಟ್ 70,000 ಡ್ರಿವನ್ ಆಗಿದೆ, BMW X1 ಇದು, ಎಸ್ ಡ್ರೈವ್. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ವೆಹಿಕಲ್ ಅಲ್ಲಿ ಸರ್? ಫೀಚರ್ಸ್ ಬಂದ್ಬಿಟ್ಟು 6 airbags ಬರುತ್ತೆ ನಿಮ್ಗೆ, ಕಂಪನಿ ಲೆದರ್ ಅಪೋಸ್ಟಿ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಆಟೋಮ್ಯಾಟಿಕ್ ಸರ್ ಇದು, ಡೀಸೆಲ್ ಆಟೋಮ್ಯಾಟಿಕ್. ಹೌದು. ಓಕೆ, ಸನ್ ರೂಫ್ ಒಂದಿಲ್ಲ ಗಾಡಿಯಲ್ಲಿ? ಹೌದು ಸರ್. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಇದು ಸರ್? ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 12 ಸಿಗುತ್ತೆ, ಹೈವೇ ಬಂದ್ಬಿಟ್ಟು 14 ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾ ಸರ್? ಸರ್, ಪ್ರೈಸ್ ಬಂದ್ಬಿಟ್ಟು 11,45,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 10,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 10.5 lakh ಫೈನಲ್ ಮಾಡ್ಕೊಡ್ತೀರಾ? 12 ಸಿಂಗಲ್ ಓನರ್ ಸರ್ ಇದು.
ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಝೈಲೋ ಇದೆ. ಈ ಹೌಸ್ ಆಫ್ ಕರ್ಸಲ್ ಫಸ್ಟ್ ವೆಹಿಕಲ್ ಅಂತಾನೆ ಹೇಳಿ ನೋಡ್ತಿರೋದು ಅಂತಾನೆ ಹೇಳ್ಬೋದು. ಸರ್, ಇದ್ರ ಡೀಟೇಲ್ಸ್ ಸರ್. 2011 ಮಾಡೆಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ 85,000 ಓಡಿದೆ. ಟಾಪ್ ಎಂಡ್ H8 ಸರ್ ಇದು. 7 ಸೀಟರ್ ಬರುತ್ತೆ. ಓಕೆ, ರಾಯಲ್ ಎಡಿಷನ್ ಅಂತ ಹೇಳಿ ಬರ್ದಿದ್ದಾರೆ ಇದರಲ್ಲಿ. ಸೊ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್? ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ರೂಫ್ ಎಸಿ ಬರುತ್ತೆ ನಿಮಗೆ. ಸೊ ಬೇಸಿಕ್ ಫೀಚರ್ಸ್ ಏನೇನು ಬೇಕೋ ಎಲ್ಲ ಇದೆ ವೆಹಿಕಲ್ ಅಲ್ಲಿ ಸರ್. ಸೊ ಆವಾಗಿನ ಕಾಲದಲ್ಲಿ ಇನೋವಾಕ್ಕೆ ಕಾಂಪಿಟೇಷನ್ ಅಂತ ಹೇಳಿ ಬಿಟ್ಟಿದ್ರು ಈ ವೆಹಿಕಲ್. ಹೌದು ಸರ್. ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್, ಪ್ರೈಸ್ ಬಂದುಬಿಟ್ಟು ಓಕೆ 4,85,000 ಕೋಟಿಂಗ್ ಪ್ರೈಸು. ಓಕೆ, ನಿಮ್ಮ ವ್ಯೂವರ್ಸ್ಗೆ ಬಂದುಬಿಟ್ಟು 4,40,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,40,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಬಡ ಮಾಲ್ ಅಂತ ಹೇಳ್ಬೋದು. BMW X5 ಇದೆ, GA ರಿಜಿಸ್ಟರ್ ವೆಹಿಕಲ್. ಸರ್, ಇದ್ರ ಡೀಟೇಲ್ಸ್? ಸರ್, 2011 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಇದು. ಓಕೆ, ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ ಅಲ್ಲ ಸರ್ ಈ ಗಾಡಿಯಲ್ಲಿ? ಹೌದು ಸರ್, ಪ್ಯಾನಾರೋಮಿಕ್ ಸನ್ರೂಫ್ ಬರುತ್ತೆ ನಿಮಗೆ. ಆಟೋಮ್ಯಾಟಿಕ್ ವೆಹಿಕಲ್ ಸರ್ ಇದು, ಡೀಸೆಲ್ 7 ಸೀಟರ್. ನೋಡ್ತಿರ್ಬೋದು, ನಿಮಗೆ ಬ್ಯಾಕ್ ಸೈಡ್ ಕೂಡ ಒಂದು ಟಿವಿ ಇದೆ, ಪ್ಯಾನಾರಾಮಿಕ್ ಸನ್ರೂಫ್. ಈ ಸನ್ರೂಫ್ ಕೂಡ ನಿಮಗೆ ಎದ್ದಳತ್ತೆ, ಲಾಸ್ಟ್ ಸನ್ರೂಫ್. ಹೌದು ಸರ್. ಹಾಗೆ 7 ಸೀಟರ್ ವೆಹಿಕಲ್ ಕೂಡ ಅಷ್ಟೇ. ಸೊ ಇಂಟೀರಿಯರ್ ಅಲ್ಲಿ ನೋಡ್ತಿರ್ಬೋದು, ನಿಮಗೆ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ. ಡುವಲ್ ಝೋನ್ ಎ ಸಿ ಇರುತ್ತೆ ನಿಮಗೆ. ಲೆಫ್ಟ್ ಸೈಡ್ ಅಲ್ಲಿ ಕೋಲ್ಡ್ ಬೇಕು, ರೈಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಕೂತಿರೋ ಹೀಟ್ ಬೇಕು ಅಂದ್ರೆ ಅದು ಕೂಡ ಮಾಡ್ಕೋಬಹುದು. ಹೌದು ಸರ್. ಸೊ 10 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 10 ಏರ್ ಬ್ಯಾಗ್ಸ್ ಬರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು, ಸನ್ ಬ್ಲೈಂಡ್ ಕೂಡ ಇದೆ. ತುಂಬಾ ಫೀಚರ್ಸ್ ಇರುತ್ತೆ. ಸೊ ಒನ್ ಡೋರ್ ಅಲ್ಲೇ ನೀವು ನೋಡ್ತಿರ್ಬೋದು, 3 ಸ್ಪೀಕರ್ಸ್ ಇದೆ ಈ ವೆಹಿಕಲ್ ಅಲ್ಲಿ ಸರ್. ಫುಲ್ ಕಪ್ ಹೋಲ್ಡರ್ ಬರುತ್ತೆ ನಿಮಗೆ, ಫುಲ್ ಲಕ್ಸುರಿಯಸ್ ಸರ್. ಫುಲ್ ಲಕ್ಸುರಿ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು. ಸೊ BMW ಅಂತ ಹೇಳಿದ್ರೆ ಮುಗೀತು, ಅದು BMW X5 ಅಂತ ಹೇಳಿದ್ರೆ ಎಲ್ಲಾ ಫೀಚರ್ಸ್ ಕೊಟ್ಟಿರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಪಡಲ್ ಲ್ಯಾಂಪ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಹಾಗೆ ಸೀಟಿಂಗ್, ಫ್ರಂಟ್ ಸೀಟಿಂಗ್ ಪೊಸಿಷನ್ ಕೂಡ ನೋಡ್ಬೋದು, ಎಷ್ಟು ಲಕ್ಸುರಿ ಆಗಿದೆ ಅಂತೇಳಿ. ಸೊ ಹಾಗೆ ನಿಮಗೆ ಡೋರ್ ಓಪನ್ ಮಾಡಿದಾಗ ಕೂಡ ನಿಮಗೆ ಇಲ್ಲಿ ಕೆಳಗಡೆ ಒಂದು ಲೈಟ್ ಕೂಡ ಇದೆ. ಫ್ರಂಟ್ ಡ್ರೈವರ್ ಸೈಡ್ ಹೋಗ್ತೀವಿ ಅಂತ ಹೇಳಿದ್ರೆ ಇನ್ನ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ನಿಮಗೆ. ಸೊ ಹಾಗೆ ನೀವು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್ ಇದೆ, ಹಾಗೆ ಸ್ಟೀರಿಂಗ್ ಕಂಟ್ರೋಲ್ ಇದೆ. ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು ಹೇಗಿದೆ ಅಂತೇಳಿ ಗೇರು. ಹಾಗೆ ನಿಮಗೆ ಫ್ರಂಟ್ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಫುಲ್ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದಲ್ಲ ಸರ್. ಸೊ ಹಾಗೆ ಪ್ರೈಸ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾ ಇರ್ತಾರೆ ಎಲ್ಲಾ ಕಸ್ಟಮರ್ಸ್. ಲಕ್ಸುರಿ ಕಾರ್ ತಗೋಬೇಕು ಅಂದ್ರೆ ಮೇಂಟೆನೆನ್ಸ್ ಕಾಸ್ಟ್ಲಿ ಇರುತ್ತೆ ಕಾರ್ ಅಂತ ನೀವೇನ್ ಹೇಳ್ತೀರಾ ಸರ್? ಸರ್, ಮಾರ್ಕೆಟ್ ಗಿಂತ ಒಳ್ಳೆ ಉತ್ತಮ ಬೆಲೆಯಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ, ಏನ್ ಪ್ರೈಸ್ ಕೊಡ್ತೀರಾ ಸರ್ ಇದನ್ನ? ಸರ್, ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 11,45,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 10,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 10,00,000 ಫೈನಲ್ ಮಾಡ್ಕೊಡ್ತೀರಾ ಸರ್? BMW X5 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ನಾನು ಸ್ಕೋಡೋ ರಾಪಿಡ್ ಅದರಲ್ಲಿ ಆಟೋಮೆಟಿಕ್ ವೆಹಿಕಲ್ ತಂದ್ಮೇಲೆ ತುಂಬಾ ಜನ ಅದೇ ವೆಹಿಕಲ್ ಕೇಳ್ತಾ ಇದ್ರಿ. ಮತ್ತೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಟೋಮೆಟಿಕ್ ವೆಹಿಕಲ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್? 2016 ಮಾಡೆಲ್ ಇದು, ಥರ್ಡ್ ಓನರ್ ವೆಹಿಕಲ್. 93,000 ಓಡಿದೆ ಸರ್. ಸ್ಟೈಲ್ ಪ್ಲಸ್ DSD 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ನಿಮಗೆ. ಓಕೆ, ಸೊ ಶೋರೂಮ್ ಹಿಸ್ಟ್ರಿ ಇದೆಯಾ ಸರ್ ಇದರಲ್ಲಿ? ಹೌದು ಸರ್, ಶೋರೂಮ್ ಹಿಸ್ಟ್ರಿ ಇದೆ. ಸೊ ಆಟೋಮೆಟಿಕ್ ವೆಹಿಕಲ್ ಅಂತ ಹೇಳಿದ್ರೆ ಮ್ಯಾನುವಲ್ಗಿನ ಜಾಸ್ತಿ ಬರುತ್ತೆ ಮೈಲೇಜ್. ಯಾಕಂತ ಹೇಳಿದ್ರೆ ಇದು 7 ಸ್ಪೀಡು, ಮ್ಯಾನುವಲ್ ಗೇರ್ ಆದ್ರೆ 5 ಸ್ಪೀಡ್ ಇರುತ್ತೆ. ಹೌದು ಸರ್. ಸೊ ಇಂಟೀರಿಯರ್ ನೋಡ್ತಿರ್ಬೋದು ನಿಮಗೆ, ಎಸಿ ಲೆದರ್ ಅಪೋಸ್ಟೇ ಬರುತ್ತೆ ನಿಮಗೆ. ಹೌದು. ಸೊ ತುಂಬಾ ಲಕ್ಸುರಿ ಇದೆ ವೆಹಿಕಲ್ ಮಾತ್ರ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. 2016 ಮಾಡೆಲ್ ಆದ್ಮೇಲೆ ಮಿರರ್ ಫೋಲ್ಡಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಅಲಾಯ್ಸ್ ಮಿರರ್ ಫೋಲ್ಡಿಂಗ್ ಆಪ್ಷನ್ ಇದೆ ಸರ್, ಬೇರೆ ಆಪ್ಷನ್ ಕೊಟ್ಟಿದ್ದಾರೆ ಅಲಾಯ್ಸ್ ಕೂಡ. ಸೊ ಮೈಲೇಜ್ ಕೇಳಿದ್ರೆ ಎಲ್ಲ ಶಾಕ್ ಆಗ್ತಾರೆ. ಎಲ್ಲ ಸ್ಕೋಡಾ ರಾಪಿಡ್ ಅಂತ ತಕ್ಷಣ ಎಲ್ಲ ಒಂದು 12-13 ಬರ್ಬೋದು ಮೈಲೇಜ್ ಅಂತಾರೆ. ನೀವೇ ಯೂಸ್ ಮಾಡಿದಿರಲ್ಲ ಸರ್. ಬಟ್ ನಾನು ಹೈವೇ ಅಲ್ಲಿ ನೀಟಾಗಿ 100-180-100 ಓಡಿಸಿದ್ರೆ ನಮಗೆ ಫಿಕ್ಸ್ 22 ಮೈಲೇಜ್ ಬರ್ತಾ ಇದೆ. ಸಿಟಿ ಅಲ್ಲಿ ನನಗೆ ಒಂದು 14-15 ಬರ್ತಾ ಇದೆ. ಓಕೆ, ಪ್ರೈಸ್ ಏನ್ ಹೇಳ್ತಾ ಇದೀರ ಈ ವೆಹಿಕಲ್? ಪ್ರೈಸ್ ಬಂದ್ಬಿಟ್ಟು 5,95,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಬಂದ್ಬಿಟ್ಟು 5,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,45,000 ಫೈನಲ್ ಮಾಡ್ಕೊಡ್ತೀರಾ? 2016 ಮಾಡೆಲ್ ಸರ್. ಫ್ರೆಂಡ್ಸ್, ಆಗ್ಲೇ ಸ್ಕೋಡಾ ರಾಪಿಡ್ ನೋಡಿದ್ರಿ, ಅದಕ್ಕಿನ ಲಕ್ಸುರಿ ಬೇಕು ನನಗಿನ್ನ, ಕಂಫರ್ಟ್ ಬೇಕು ಅಂತ ಹೇಳಿದ್ರೆ ಒಂಥರ ಫುಲ್ ಲೆಂತ್ ಇರೋ ವೆಹಿಕಲ್ ಅಂತ ಹೇಳ್ಬೋದು ಸ್ಕೋಡಾ ಸೂಪರ್ಬ್. ಫುಲ್ಲಿ ಲೋಡೆಡ್ ಆಫ್ ಫೀಚರ್ಸ್ ಕೂಡ ಇರುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ಎರಡು ಹ್ಯಾಚ್ ಬ್ಯಾಕ್ ವೆಹಿಕಲ್ ನಿಲ್ಸಿದ್ರೆ ಅಷ್ಟು ಒಂದು ಗಾಡಿ ಇದೆ ಇದು ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್? 2012 ಸಿಂಗಲ್ ಓನರ್ ವೆಹಿಕಲ್ ಇದು, ಡೀಸೆಲ್ ಸರ್ ಇದು. ಡೀಸೆಲ್ ವೆಹಿಕಲ್? ಹೌದು ಸರ್, ಡೀಸೆಲ್ ಆಟೋಮ್ಯಾಟಿಕ್ DSG ಗೇರ್ ಬಾಕ್ಸ್ ಬರುತ್ತೆ. ಓಕೆ, ಎಲಿಗೆನ್ಸ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು. ಸೊ ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು ಸರ್, ಫುಲ್ಲಿ ಟಾಪ್ ಎಂಡ್. ನಿಮ್ಗೆ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ವೆಹಿಕಲ್ಸ್ ಬಹಳ ಗಾಡಿ ಸಿಕ್ಬಿಡುತ್ತೆ, ಬಟ್ ಡೀಸೆಲ್ ಬಹಳ ರೇರ್ ಸಿಗುತ್ತೆ ನಿಮ್ಗೆ. ಅದರಲ್ಲೂ ಕೂಡ ಸೂಪರ್ಬ್ ಡೀಸೆಲ್ ವೇರಿಯಂಟ್ ಅಂತ ಹೇಳಿದ್ರೆ ರೇರ್ ವೆಹಿಕಲ್. ಅದರಲ್ಲೂ ವೈಟ್ ಕಲರ್ ಇದೆ, ತುಂಬಾ ಕ್ಲಾಸ್ ಆಗಿ ಕಾಣಿಸುತ್ತೆ.
ಸೊ ಫೀಚರ್ಸ್ ನೋಡುತ್ತಿರಬಹುದು ತುಂಬಾ ಲೋಡೆಡ್ ಬರುತ್ತೆ ನಿಮಗೆ. ಓಕೆ, 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ, DSD AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮಗೆ, ಬಟನ್ ಸ್ಟಾರ್ಟ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ, ಕಂಪನಿ ಲೆದರ್ ಅಪೋಸ್ಟಿ ಬರುತ್ತೆ ನಿಮಗೆ. ಓಕೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟೇಬಲ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಬರುತ್ತೆ ನಿಮಗೆ, ಡಿಕ್ಕಿನ ಎರಡು ತರ ಓಪನ್ ಕೂಡ ಮಾಡಬಹುದು. ಹಾಗೆ ನಿಮಗೆ ಬ್ಯಾಕ್ ಸೈಡ್ ಕೂಡ ತುಂಬಾ ಲಕ್ಸುರಿ ಆಗಿರುತ್ತೆ, ಡೋರೇ ನೋಡ್ತಿರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳಿ. ಹಾಗೆ ನಿಮಗೆ ಸನ್ ಬ್ಲೈಂಡ್ಸ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ, ನಿಮಗೆ ಪಿಲ್ಲರ್ ಅಲ್ಲಿ ಕೂಡ AC ಕೊಟ್ಟಿದ್ದಾರೆ, ಹಾಗೆ ಸೆಂಟ್ರಲ್ ಕೂಡ AC ಇದೆ. ಸೊ ತುಂಬಾ ಲಕ್ಸುರಿ ಅಂದ್ರೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಮೈಲೇಜ್ ಎಷ್ಟು ಬರ್ಬೋದು ಬೈ ಸರ್? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ ಆರಾಮಾಗಿ 14 ಬರುತ್ತೆ, ಹೈವೇ ಬಂದ್ಬಿಟ್ಟು ನಿಮಗೆ 16 ಬರುತ್ತೆ ಸರ್. 2 liter ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 6,95,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 6,40,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. 6,40,000 ಫೈನಲ್ ಮಾಡ್ಕೊಡ್ತೀರಿ ಗಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಮುಂದೆ ಮತ್ತೊಂದು BMW X1 ಇದೆ, ಆಗ್ಲೇ ಬ್ಲಾಕ್ ನೋಡಿದ್ರೆ ಈಗ ವೈಟ್ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2011 ಮಾಡೆಲ್ ಇದು, ಥರ್ಡ್ ಓನರ್ ವೆಹಿಕಲ್, 78,000 ಡ್ರಿವನ್ ಆಗಿದೆ, ಎಸ್ ಡ್ರೈವ್ ಸರ್ ಇದು, BMW ಎಸ್ ಡ್ರೈವ್. ಓಕೆ ಸರ್, ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದ್ರಲ್ಲಿ ಬಂದ್ಬಿಟ್ಟು 6 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಓಕೆ, ಸೊ ಎಲ್ಲ ಬೇಸಿಕ್ ಫೀಚರ್ಸ್ ವಿತ್ ಲಕ್ಸುರಿಗೆ ಏನೇನು ಬೇಕೋ ಎಲ್ಲ ಫೀಚರ್ಸ್ ಇರುತ್ತೆ. ಸೊ ನೋಡ್ತಿರ್ಬೋದು ಗಾಡಿ ಕೂಡ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು 3-4 X1 ಇತ್ತು, ಸೊ ಅದರಲ್ಲೆಲ್ಲ ಸೋಲ್ಡ್ ಔಟ್ ಆಗಿ ಒಂದೆರಡು ಉಳಿದಿದೆ. ಸೊ ಪ್ರೈಸ್ ಏನ್ ಕೊಟ್ ಮಾಡ್ತಾರೆ ಈ ವೆಹಿಕಲ್? ಪ್ರೈಸ್ ಬಂದ್ಬಿಟ್ಟು 9,45,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 8,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 8,75,000 ಫೈನಲ್ ಮಾಡ್ಕೊಡ್ತೀರಾ? ಡೀಸೆಲ್ ಅದನ್ನ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನ. ಓಕೆ ಫ್ರೆಂಡ್ಸ್, ಹಾಗೆ ಕೊನೆಯ ಗಾಡಿ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಆಪ್ಟ್ರಾ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? 2010 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇದು, ಜಸ್ಟ್ 79,000 ಓಡಿದೆ ಸರ್ ಇದು, 79,000 ಓಡಿದೆ. ಹೌದು ಸರ್, ಇದರಲ್ಲೂ 2 liter ಇಂಜಿನ್ ಬರುತ್ತೆ ಸರ್. ನಿಮಗೆ ಯಾರು ತಗೊಳಕ್ ಆಗಲ್ಲ ಅಂದ್ರೆ ಆರಾಮಾಗಿ ಆಫ್ಟರ್ ಮ್ಯಾಗ್ನಮ್ ಶೆವರ್ಲೆಟ್ ಕ್ರೂಸ್. ನನಗೆ ರೇಟ್ ಜಾಸ್ತಿ ಆಯ್ತು, ನನಗೆ ಅಷ್ಟು ರೇಟ್ ಇನ್ ಬೇಡ ಅಂತ ಹೇಳಿದ್ರೆ ಈ ವೆಹಿಕಲ್ ತಗೋಬಹುದು. ಹೌದು ಸರ್, ಸೊ ಎಲ್ಲಾ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸೊ ವೆಹಿಕಲ್ ನೋಡ್ತಿರ್ಬೋದು ಎಷ್ಟು ಲಕ್ಸುರಿ ಆಗಿದೆ ಅಂತೇಳಿ. ಸೊ 2 liter ಇಂಜಿನ್ ಕೂಡ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಅವಾಗಿನ ಕಾಲದಲ್ಲೇ ಆಟೋ AC ಕೂಡ ಕೊಟ್ಟಿದ್ದಾರೆ. ಸೊ ನೀವು ಸೀಟಿಂಗ್ ಕೂಡ ನೋಡಬಹುದು, ತುಂಬಾ ಉದ್ದ ಆಗಿದೆ, ಹಾಗೆ ತುಂಬಾ ಕಂಫರ್ಟ್ ಆಗಿದೆ ವೆಹಿಕಲ್. ಸೊ ಆಗಿನ ಚೆನ್ನಾಗಿ ಬರುತ್ತೆ ಸರ್, ಅವಾಗಿನ ಕಾಲದಲ್ಲಿ ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಡೀಸೆಲ್ ವೆಹಿಕಲ್ ಅಲ್ಲ ಇದು. ಹೌದು ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 14 ಬರುತ್ತೆ ಸರ್, ಹೈವೇ ಬಂದ್ಬಿಟ್ಟು 18 ಬರುತ್ತೆ. ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದೀರಾ? ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್, ಫೈನಲ್ ಬಂದ್ಬಿಟ್ಟು 2,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 7,75,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಸರ್ ಲಾಸ್ಟ್ ವಿಡಿಯೋದಲ್ಲಿ ಬರೀ 2 hoursಗೆ ಬೆಂಗಳೂರಲ್ಲಿ ಇರೋರಿಗೆ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಒಬ್ರು ಕಸ್ಟಮರ್ ಕೂಡ ಒಂದು ರಿವ್ಯೂ ಕೊಟ್ಟಿದ್ರು. ಹೌದು ಸರ್. ಈ ಸತಿ ಲೋನ್ ಬಗ್ಗೆ ಏನ್ ಹೇಳಿದೆ ಫೆಸಿಲಿಟಿ? ಸೇಮ್ ಫೆಸಿಲಿಟಿ ಸರ್, ಹೌಸ್ ಆಫ್ ಕಾರ್ಸ್ ಅಲ್ಲಿ. ಸೊ ಬೆಂಗಳೂರು ಮೆಜೆಸ್ಟಿಕ್ ಇಂದ 100 kilometers ರೈಟ್ ರೌಂಡ್ ಅಲ್ಲಿ ಎಲ್ಲರಿಗೆ ಇದ್ರು 1 day ಅಲ್ಲಿ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಒಂದ್ ದಿವಸದಲ್ಲಿ ಲೋನ್ ಮಾಡ್ಕೊಡ್ತೀರಾ? ಔಟ್ ಆಫ್ ಬ್ಯಾಂಗ್ಳೂರು, ಇವಾಗ ನಾರ್ತ್ ಕರ್ನಾಟಕ, ಮಂಗಳೂರು, ಉಡುಪಿ, ಶಿವಮೊಗ್ಗ ಆಗುತ್ತೆ ಸರ್. 3-4 days ಅಲ್ಲಿ ಮಾಡ್ಕೊಡ್ತೀನಿ. 3-4 ದಿವಸದೊಳಗಡೆ ಲೋನ್ ಮಾಡ್ಕೊಡ್ತೀರಾ ಸರ್? ಸೊ ನೀವು ಇವಾಗ ಬಂದು ಗಾಡಿ ನೋಡ್ಕೊಂಡು ಹೋದ್ರೆ ನೀವು ಏನಾದ್ರು ಡೆಲಿವರಿ ಕೊಡ್ತೀರಾ ಲೋನ್ ಆದ್ರೆ? ಹೌದು ಸರ್, ಡೆಲಿವರಿ ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟೊಂದೆಲ್ಲ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ನಿಮಗೂ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.